ನಮಸ್ಕಾರ ಎಲ್ಲರಿಗೂ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆಧಾರದ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿ ಅನ್ನೋ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ ನೋಡಿ ಸ್ನೇಹಿತರೆ ಇಂದಿನ ಒಂದು ಈ ಕ್ಲಾಸಿನಲ್ಲಿ ನಾನು ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆ ಎರಡು ಮತ್ತು ಈ ಒಂದು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರ ಹದಿನೇಳರ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನದ ಬಗ್ಗೆ ಏನಂತಂದರೆ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ ಸೊ ಇದು ಎರಡು ಸಾವಿರ ಹದಿನೇಳರ ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಮುಖ ಹದಿನೈದು ಪ್ರಶ್ನೆಗಳ ಒಂದು ಕ್ಲಾಸ್ ಆಗಿದೆ ಸ್ನೇಹಿತರೆ ಸೊ ಎರಡು ಸಾವಿರದ ಹದಿನೇಳರ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ ವಿಷಯದ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಭಾಗ ಬಂದು ಮತ್ತು ಜೊತೆಗೆ ನಾನು ಕೆ ಆರ್ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಟ್ರಿಕ್ಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ನೀವೇನು ಮಾಡಬೇಕಂದ್ರೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗುತ್ತೆ ನೋಡೋಣ ಸ್ನೇಹಿತರೆ ಇವಾಗ ಮೊದಲ ಪ್ರಶ್ನೆ ನೋಡಿ ನಾನು ಈಗಾಗಲೇ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರ ಒಂದು ಟಿ ಇ ಟಿ ಸೈಕಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ದೇನೆ ಆ ಒಂದು ವಿಡಿಯೋಗಳು ನಮ್ಮ ಜ್ಞಾನ ಸರಸ್ವತಿ ಯೂಟ್ಯೂಬ್ ಲಿಂಕ್ನಲ್ಲಿ ಸಿಗುತ್ತೆ ನಿಮಗೆ ಬೇಕಂದರೆ ಸರ್ಚ್ ಮಾಡ್ಕೋಬೋದು ಅಥವಾ ನಾನು ಈ ಒಂದು ಎರಡು ಸಾವಿರದ ಹದಿನೇಳರ ಒಂದು ವಿಡಿಯೋ ಮಾಡ್ತಾನಲ್ಲ ಸೊ ಈ ಒಂದು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹದಿನಾಲ್ಕು ಮತ್ತು ಹದಿನೈದರ ಲಿಂಕ್ಗಳನ್ನು ಹಾಕಿರ್ತೀನಿ ನೀವು ಬೇಕಂತಂದರೆ ಅಲ್ಲಿ ಹೋಗಿ ಇಟ್ಟು ನೋಡ್ಕೋಬೋದು ನೋಡೋಣ ಇವಾಗ ಎರಡು ಸಾವಿರದ ಹದಿನಾರು ಕೆ ಆರ್ ಟಿ ಟಿ ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ ಪೇಪರ್ ಟು ನೋಡಿ ಒಂದನೇ ಪ್ರಶ್ನೆ ಸುಮಳು ಪ್ರತಿ ಪಾಠವನ್ನು ಚುರುಕಾಗಿ ಕಲಿಯುವಳು ಆದರೆ ಲೀಲಾಳು ಅದೇ ಪಾಠವನ್ನು ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದು ತೆಗೆದುಕೊಳ್ಳುವಳು ಇದು ವಿಕಾಸದ ಈ ತತ್ವವನ್ನು ಆಧರಿಸಿದೆ ಆಪ್ಷನ್ ಎ ನಿರಂತರತೆ ಆಪ್ಷನ್ ಬಿ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯರಿಗೆ ಆಪ್ಷನ್ ಸಿ ವೈಯಕ್ತಿಕ ಭಿನ್ನತೆ ಆಪ್ಷನ್ ಡಿ ಪರಸ್ಪರ ಸಂಬಂಧ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಅಂದರೆ ಪ್ರಮುಖವಾಗಿ ಸುಮಾ ಮತ್ತು ಲತಾಗೆ ಏನಾಗಿದೆ ವೈಯಕ್ತಿಕವಾದಂತಹ ಭಿನ್ನತೆ ಅಂದರೆ ಇಬ್ಬರಿಗೂ ಕೂಡ ವ್ಯತ್ಯಾಸ ಇದೆ ಯಾಕಂತಂದರೆ ಇಲ್ಲಿ ಸುಮಾ ಹೇಳಿದ ತಕ್ಷಣ ಆ ಒಂದು ಪಾಠವನ್ನು ಕಲಿತಾಳೆ ಆದರೆ ಲಲಿತಾ ಮಾಡ್ತಾ ಒಂದೆರಡು ಮೂರು ತಾಸು ಪಾಠವನ್ನು ಲೀಲಾ ಏನು ಮಾಡ್ತಾಳೆ ಅಂದರೆ ಒಂದೆರಡು ಮೂರು ಬಾರಿ ಆ ಪಾಠವನ್ನು ಓದ್ತಾಳ ಪದೇ ಸೊ ಇಲ್ಲಿ ಏನಾಗಿದೆ ಸುಮಾರು ಒಂದು ಮಟ್ಟ ಹೆಚ್ಚಿಗೆ ಆಗಿದೆ ಆದರೆ ಇಲ್ಲ ಒಂದು ಮಟ್ಟ ಸ್ವಲ್ಪ ಕಡಿಮೆ ಇರುವ ಕಾರಣ ಇಲ್ಲಿ ಇಬ್ಬರಲ್ಲಿ ಏನಿದೆ ಒಂದು ಭಿನ್ನತೆ ಅಂದ್ರೆ ವ್ಯತ್ಯಾಸ ಅಂದ್ರೆ ವೈಯಕ್ತಿಕವಾಗಿ ಇಬ್ಬರಿಗೆ ಒಂದು ಭಿನ್ನತೆಯನ್ನು ಕಾಣಬಹುದು ಅಂತದಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನೋಡೋಣ ಮುಂದಿನ ಪ್ರಶ್ನೆ ವ್ಯಕ್ತಿಯಲ್ಲಿ ಸಂದರ್ಶನವನ್ನುಂಟು ಮಾಡುವ ಆಲೋಚನೆಗಳನ್ನು ಮನಸ್ಸಿನ ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ತಳ್ಳಲ್ಪಡುವ ಪ್ರಕ್ರಿಯೆ ಆಪ್ಷನ್ ಎ ಪ್ರಕ್ಷೇಪಣೆ ಆಪ್ಷನ್ ಬಿ ದಮನ ಆಪ್ಷನ್ ಸಿ ಮೆರಳುವಿಕೆ ಆಪ್ಷನ್ ಡಿ ಸಮ್ಮತವಾಗಿರುವಿಕೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಬಿ ದಮನ ಆಗಿದೆ ಸ್ನೇಹಿತರೆ ಪ್ರಮುಖವಾಗಿ ಒಂದು ತಾವು ಮಾಡಿದಂಥ ಒಂದು ಸಂಘರ್ಷ ಒಂದು ಏನು ಸಂಘರ್ಷ ಆಗಿರ್ಬೋದು ಅಥವಾ ಆಲೋಚನೆ ಆಗಿರ್ಬೋದು ಮನಸ್ಸಿನ ಒಂದು ಜಾಗೃತ ಮತ್ತೊಬ್ಬರ ಅಜಾಗೃತ ಭಾಗಕ್ಕೆ ಮತ್ತೊಬ್ಬರ ಮೇಲೆ ತಾವು ಮಾಡಿದ ತಪ್ಪವನ್ನು ಏನು ಮಾಡೋದು ದಮನ ಅಂದರೆ ಅವರ ಮೇಲೆ ಹೇಳೋದು ಈ ರೀತಿ ಮಾಡುವಂಥ ಒಂದು ಕೆಲಸಕ್ಕೆ ಏನಂತಾರೆ ದಮನ ಅಂತಂದು ಹೇಳ್ತಾರೆ ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಹೇಳಿದಾಗ ಆಪ್ಷನ್ ಬಿ ದಮನ ಸರಿಯಾಗಿದೆ ಸ್ನೇಹಿತರೆ ನೋಡೋಣ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ಸಮೂಹದ ಲಕ್ಷಣವಲ್ಲ ನೋಡಿ ಆಪ್ಷನ್ ಎ ಹಲವು ಸದಸ್ಯರಿಂದ ಕೂಡಿದ ಒಂದು ಸಾಮಾಜಿಕ ಘಟಕ ಆಪ್ಷನ್ ಬಿ ತನ್ನದೇ ಆದ ನಾಯಕತ್ವದ ನಮೂನೆಯನ್ನು ಹೊಂದಿದೆ ಆಪ್ಷನ್ ಸಿ ಸಮೂಹದ ಸದಸ್ಯರು ಸಮಾನ ಗುರಿ ಹೊಂದಿರುತ್ತಾರೆ ಆಪ್ಷನ್ ಡಿ ಪ್ರತಿಯೊಬ್ಬ ಸದಸ್ಯನು ನಿರ್ದಿಷ್ಟ ಪಾತ್ರ ವಹಿಸುವುದಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಸಮೂಹ ಅಂತಂದ್ರೆ ಏನು ಒಂದು ಗುಂಪು ಈ ಗುಂಪಿನಲ್ಲಿ ಏನಂತಂದರೆ ಎಲ್ಲ ಒಬ್ಬ ಸದಸ್ಯರ ಅಭಿಪ್ರಾಯ ಕೂಡ ಒಬ್ಬ ಸದಸ್ಯನಿಗೆ ಕೊಡುವಂತಹ ಒಂದು ಅಭಿಪ್ರಾಯಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾರೆ ಅದೇ ರೀತಿ ಎಲ್ಲ ಒಂದು ಏನೋ ಸದಸ್ಯ ಒಂದು ಅಭಿಪ್ರಾಯ ಏನಾಗುತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ಲರ ಒಂದು ಅಭಿಪ್ರಾಯಕ್ಕೆ ಒಂದು ತುಂಬಾ ಬೆಲೆ ಕೂಡ ಅಂದ್ರೆ ವ್ಯಾಲ್ಯೂ ಕೂಡ ಇರುತ್ತೆ ಸೊ ಇಲ್ಲಿ ನೋಡಿ ಮೊದಲ ಒಂದು ಏನಂತಂದ್ರೆ ಆಪ್ಷನ್ ಸದಸ್ಯರಿಂದ ಕೂಡಿದ ಒಂದು ಸಾಮಾಜಿಕ ಘಟಕ ಹೌದು ಇದು ಏನಂದ್ರೆ ಹಲವು ಸದಸ್ಯರು ಅಂದ್ರೆ ಎರಡಕ್ಕಿಂತ ಹೆಚ್ಚು ಇರುವಂಥ ಸದಸ್ಯರ ಒಂದು ಗುಂಪು ಇತ್ತಂದರೆ ಅದಕ್ಕೆ ಸಮೂಹ ಅಂತಂದರೆ ಕಲಿತಾರೆ ಸ್ನೇಹಿತರೆ ಮತ್ತೆ ತನ್ನದೇ ಆದ ನಾಯಕತ್ವದ ತನ್ನ ಹೌದು ಅದು ತನ್ನ ಒಂದು ಏನಂತಂದ್ರೆ ಇಲ್ಲ ಏನು ಗುಂಪಿನಲ್ಲಿ ಇದ್ದಂಥ ಎಲ್ಲ ಸದಸ್ಯರು ತಮ್ಮ ಒಂದು ಗ್ರೂಪಿಗೆ ಏನಂತಂದರೆ ಏನಂತಂದ್ರೆ ಈ ರೀತಿಯಾದಂಥ ಒಂದು ನಿಯಮ ಒಂದು ಪಾಲನೆಗಳನ್ನು ಮಾಡಿಕೊಂಡು ತಮ್ಮ ಒಂದು ಗ್ರೂಪ್ ಅವರು ಅವರು ಮಾಡ್ತಾ ಇರ್ತಾರೆ ನಡೆಸಿಕೊಂಡು ಹೋಗ್ತಾ ಇರ್ತಾರೆ ಸೊ ಇಲ್ಲಿ ಮತ್ತೆ ಸಮೂಹದ ಸದಸ್ಯರು ಸಮಾನ ಗುರಿಯನ್ನು ಹೊಂದಿರ್ತಾರೆ ಹೌದು ಇಲ್ಲಿ ಒಬ್ಬರು ಯಾರಾದರೂ ಹೇಳಿದ್ದಕ್ಕೆ ಇಲ್ಲಿ ತಲೆ ಆಡಿಸೋಗಿಲ್ಲ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಎಲ್ಲರ ಗುರಿಯೂ ಕೂಡ ಒಂದೇ ಅಂತಂದ್ರೆ ಇವಾಗ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಇಲ್ಲಿ ಮೂರು ಮಂದಿ ತೀರ್ಮಾನ ಕೂಡ ಏನಾಗುತ್ತೆ ಒಂದು ಮಹತ್ವವನ್ನು ಪಡೆಯುತ್ತೆ ಇಲ್ಲಿ ಮೂರರು ಏನಂತಂದ್ರೆ ಒಂದು ಗುರಿ ಮಾತ್ರ ಏನಾಗಿರುತ್ತೆ ಸಮಾನವಾಗಿರುತ್ತೆ ಅಂತಂದಿಲ್ಲಿ ಹೇಳಲಾಗುತ್ತೆ ಮತ್ತೆ ಇನ್ನೊಂದು ಪ್ರಶ್ನೆ ಏನಿದೆ ನಾಲ್ಕನೇ ಆಪ್ಷನ್ ನೋಡೋಣ ಪ್ರತಿಯೊಬ್ಬ ಸದಸ್ಯರು ನಿರ್ದಿಷ್ಟ ಪಾತ್ರ ವಹಿಸುವನು ಇಲ್ಲಿ ತಪ್ಪು ಸ್ನೇಹಿತರೆ ಇದೆ ನಿರ್ದಿಷ್ಟವಾಗಿ ಇರುವುದಿಲ್ಲ ಅಲ್ಲಿ ಏನಿರುತ್ತೆ ಅಂತಂದ್ರೆ ಇಲ್ಲಿ ಎಲ್ಲರ ಒಂದು ಏನಂತ ಪಾತ್ರೆ ಕೂಡ ಇಂಪಾರ್ಟೆಂಟ್ ನಿರ್ದಿಷ್ಟವಾಗಿ ಒಬ್ಬನೇ ಸದಸ್ಯ ಈತನಿಂದ ಹೇಳಿದ್ದೆಲ್ಲ ನಡೀಬೇಕು ಅನ್ನೋದು ಅದೆಲ್ಲ ಏನು ಅದೆಲ್ಲ ನಡೆಯೋದಿಲ್ಲ ಸೊ ಇಲ್ಲಿ ಏನಂತಂದರೆ ಎಲ್ಲರ ಒಂದು ಏನಂದರೆ ಎಲ್ಲರ ಏನಾದರೂ ಪಾತ್ರನೂ ಕೂಡ ಏನಾಗುತ್ತೆ ಇಲ್ಲಿ ಪ್ರಮುಖವಾಗಿರುತ್ತೆ ಸ್ನೇಹಿತರು ಸೊ ಇದು ನಾಲ್ಕನೇದು ಏನಾಗಿದೆ ಅಂದರೆ ಇದೊಂದು ಸಮೂಹದ ಒಂದು ಲಕ್ಷಣವಲ್ಲ ಏನಂತಂದರೆ ಪ್ರತಿಯೊಬ್ಬ ಸದಸ್ಯ ನಿರ್ದಿಷ್ಟ ಪಾತ್ರ ಇದು ತಪ್ಪು ಇಲ್ಲಿ ಎಲ್ಲರೂ ಕೂಡ ಸಮೂಹದಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ನಿರ್ದಿಷ್ಟತ ಪಾತ್ರವನ್ನು ವಹಿಸ್ತಾರೆ ಅವರ ಪ್ರತಿಯೊಬ್ಬರ ಮಾತಿನ್ ಕೂಡ ಏನಿದೆ ತುಂಬ ಒಂದು ಮಹತ್ವ ಇದೆ ಅಂತಂದು ಹೇಳ್ಬೋದು ಸ್ನೇಹಿತರೆ ನೋಡೋಣ ನಾಲ್ಕನೇ ಪ್ರಶ್ನೆ ಈ ರೀತಿಯ ಉಭಯ ಸಂಕಟದಲ್ಲಿ ಎರಡು ಆಯ್ಕೆಗಳು ಉತ್ತಮ ಆಯ್ಕೆಗಳಾಗಿರುತ್ತವೆ ಆಪ್ಷನ್ ಎ ಆಗಮ ಆಗಮ ದ್ವಂದ್ವ ಆಪ್ಷನ್ ಬಿ ಆಗಮ ಅಪಗಮ ದ್ವಂದ್ವ ಆಪ್ಷನ್ ಸಿ ಅಪಗಮ ಅಪಗಮ ದ್ವಂದ್ವ ಆಪ್ಷನ್ ಡಿ ಆಗಮ ಮತ್ತು ಅಪಗಮ ದ್ವಯ ದ್ವಂದ್ವ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿದಾಗ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಉಭಯ ಸಂಕಟದಲ್ಲಿ ಅಂತಂದಾಗ ಆಗಮ ಮತ್ತು ಆಗಮ ದ್ವಂದ್ವ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನೋಡೋಣ ಮುಂದಿನ ಪ್ರಶ್ನೆ ಕೊಯಿಲ್ಬರ್ಗ್ ಅವರ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ಈ ವಿಕಾಸದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ನೋಡೋಣ ಆಪ್ಷನ್ ಎ ದೈಹಿಕ ವಿಕಾಸ ಆಪ್ಷನ್ಸ್ ಬಿ ಬೌದ್ಧಿಕ ವಿಕಾಸ ಆಪ್ಷನ್ ಸಿ ನೈತಿಕ ವಿಕಾಸ ಆಪ್ಷನ್ ಡಿ ಸಾಮಾಜಿಕ ವಿಕಾಸ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ನಮಗೆ ಕೋಹಲ್ಬರ್ಗ್ ಅಂದರೆ ತಕ್ಷಣ ನೆನಪಾಗೋದೇನಂತಂದರೆ ಒಂದು ನೈತಿಕ ಬೆಳವಣಿಗೆ ಯಾಕಂದರೆ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತಂದರೆ ಕೋಹಲ್ಬರ್ಗ್ ಆಗಿದ್ದಾರೆ ಸೊ ಇಲ್ಲಿ ನೈತಿಕ ವಿಕಾಸ ಇದೆಯಲ್ಲ ನಾವಿಲ್ಲಿ ವಿಚಾರ ಮಾಡುವಂಥ ಒಂದು ಏನು ಒಂದು ಏನು ಬರೋ ಪರಿವೇ ಬರಲ್ಲ ಇಲ್ಲಿ ಏನಂತಂದರೆ ನಾವು ಡೈರೆಕ್ಟಾಗಿ ಆನ್ಸರನ್ನು ಹಾಕಿಬಿಡ್ಬೋದು ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಕೋಹಲ್ಬರ್ಗ್ ಅವರು ಒಂದು ಧ್ಯಾನಾತ್ಮಕ ಪ್ರಕ್ರಿಯೆಗಳಾದ ಆಲೋಚನೆ ಮತ್ತು ತಾರ್ಕಿಕತೆ ವಿಕಾಸವನ್ನು ಪ್ರಮುಖ ಪಾತ್ರ ವಹಿಸುತ್ತೆ ಅಂತಂದು ಇವರು ಒಂದು ಏನು ಪ್ರತಿಪಾದನೆ ಮಾಡಿದರು ಅಥವಾ ಒಂದು ಸಿದ್ಧಾಂತವನ್ನು ಕೊಟ್ಟರಲ್ಲ ಸೊ ಅದರಲ್ಲಿನೇ ಇದು ಬರುತ್ತೆ ಅಂತಂದೇಳಿ ತಿಳ್ಕೊಂಬಿಡ್ಬೇಕು ಹಾಗಾದರೆ ಸರಿಯಾದ ಉತ್ತರ ನೈತಿಕ ವಿಕಾಸ ನೋಡೋಣ ಆರನೇ ಪ್ರಶ್ನೆ ಜೀನ್ ಪಿಯಾಜೆ ಅವರ ಪ್ರಕಾರ ಮಗುವು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಿಸಿದಂತೆ ಪರಿಕಲ್ಪನೆಯನ್ನು ಬೆಳೆಸಿಕೊಳ್ಳುವ ಹಂತ ಆಪ್ಷನ್ ಎ ಸಂವೇದನಾಗತಿ ಹಂತ ಆಪ್ಷನ್ ಬಿ ಕಾರ್ಯಪೂರ್ವ ಹಂತ ಆಪ್ಷನ್ ಸಿ ಮೂರ್ತ ಕಾರ್ಯಗಳ ಹಂತ ಆಪ್ಷನ್ ಡಿ ಔಪಚಾರಿಕ ಕಾರ್ಯಗಳ ಹಂತ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದು ನೋಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರು ಪ್ರಮುಖವಾಗಿ ಜೀನ್ ಪಿಯಾಜಿಯವರು ಜ್ಞಾನಾತ್ಮಕ ಒಂದು ವಲಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಏನು ಮಾಡ್ತಾರೆ ವಿಧಗಳಲ್ಲಿ ಒಂದು ಹಂತವನ್ನು ವಿವರಿಸ್ತಾರೆ ಸೊ ಅಲ್ಲಿ ಬರುವಂಥ ಪ್ರಮುಖ ಹಂತಗಳು ಔಪಚಾರಿಕ ಹಂತ ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಹಾಗೂ ಗತಿ ಹಂತ ಆಗಿವೆ ಅದರಲ್ಲಿ ಏನಂತಂದರೆ ಒಂದು ಗಾತ್ರ ಮತ್ತು ವಸ್ತುವಿನ ಆಕಾರಕ್ಕೆ ಸಂಬಂಧಪಟ್ಟ ಪರಿಕಲ್ಪನೆಗಳು ಮಕ್ಕಳು ಯಾವ ಹಂತದಲ್ಲಿ ಅಂದ್ರೆ ಮೂರ್ತ ಕಾರ್ಯಗಳ ಹಂತ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಏಳನೇ ಪ್ರಶ್ನೆ ಕಲಿಕೆಯ ಸಾಮಾಜಿಕ ಸಂರಚನ ವಾದವನ್ನು ಮಂಡಿಸಿದವರು ಆಪ್ಷನ್ ಎ ವ್ಯಾಗೋಟಸ್ಕಿ ಆಪ್ಷನ್ ಬಿ ಕೊಹಿಲ್ಬರ್ಗ್ ಆಪ್ಷನ್ ಸಿ ಬ್ಲೂನರ್ ಆಪ್ಷನ್ ಡಿ ಏನಿದೆ ಗ್ಯಾನೆ ಇದೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದು ನೋಡಿದಾಗ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಅವರು ಪ್ರಮುಖವಾಗಿ ಸಾಮಾಜಿಕ ಸಂರಚನಾ ವಾದವನ್ನು ಮಂಡಿಸಿದರು ಅಂತಂದಿಲ್ಲಿ ಹೇಳಲಾಗುತ್ತೆ ನೋಡೋಣ ಮುಂದಿನ ಪ್ರಶ್ನೆ ನೈತಿಕ ಬೆಳವಣಿಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ನಾನು ಈಗಾಗಲೇ ಹೇಳಿದೆ ಕೋಲ್ಬರ್ಗ್ ಅವರ ಬಗ್ಗೆ ಸೊ ಇಲ್ಲಿ ಒಂದು ಪ್ರಶ್ನೆ ಕೂಡ ಆಗಿದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಶ್ನೆ ಆಗಿತ್ತು ಹದಿನೈದರಲ್ಲಿ ಪ್ರಶ್ನೆ ಆಗಿತ್ತು ಮತ್ತೆ ಹದಿನೇಳರಲ್ಲಿ ಕೂಡ ಇದೊಂದು ರಿಪೀಟೆಡ್ ಕ್ವಶನ್ ಆಗಿದೆ ಸ್ನೇಹಿತರೆ ಸೊ ಇದೊಂದು ಕ್ವಶನ್ ಇಂಪಾರ್ಟೆಂಟ್ ಅಂತಂದು ಒಂದು ಸ್ಟಾರ್ ಮಾರ್ಕ್ ಹಾಕಿಟ್ಕೊಂಡು ನಿಮಗೆ ಒಂದು ಯೂಸ್ ಆಗುತ್ತೆ ಅಂತಂದು ಹೇಳ್ಬೋದು ಆಪ್ಷನ್ ಎ ಬಂಡೂರ್ ಆಪ್ಷನ್ ಬಿ ಕೋಲ್ಬರ್ಗ್ ಆಪ್ಷನ್ ಸಿ ಬ್ರೂನರ್ ಆಪ್ಷನ್ ಡಿ ಗ್ಯಾನೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡಿದಾಗ ಕೋಲ್ಬರ್ಗ್ ಸರಿಯಾದ ಉತ್ತರ ಆಗುತ್ತೆ ಪ್ರಮುಖವಾಗಿ ಕೋಲ್ಬರ್ ಅವರು ನೈತಿಕ ಬೆಳವಣಿಗೆಗೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಂತ ಹೇಳ್ಬೋದು ನೋಡೋಣ ಒಂಬತ್ತನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಸಮಂಜತೆಯ ಅರ್ಥವನ್ನು ಕೊಡುತ್ತದೆ ಆಪ್ಷನ್ ಎ ಪರೀಕ್ಷೆಯ ಅಳತೆ ಮಾಡಬೇಕಾದುದ್ದೇ ಅಳೆದರೆ ಆಪ್ಷನ್ ಬಿ ಪರೀಕ್ಷೆಯು ಅಳತೆಯಲ್ಲಿ ಸ್ಥಿರತೆಯನ್ನು ತೋರುವಿಕೆ ಆಪ್ಷನ್ ಸಿ ಅಳತೆಯನ್ನು ಸುಲಭವಾಗಿ ಮಾಡುವಿಕೆ ಆಪ್ಷನ್ ಡಿ ಮತ್ತೆ ಮತ್ತೆ ಅಳೆದಾಗ ಅಳತೆಯಲ್ಲಿ ವ್ಯತ್ಯಾಸ ತೋರುವಿಕೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದು ನೋಡಿದಾಗ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ನೋಡಿ ಪರೀಕ್ಷೆ ಅಂತಂದಾಗ ಅದು ಏನು ಅಳಿಬೇಕಲ್ಲ ಅದನ್ನು ಅಳೆದರೆ ಮಾತ್ರ ಅದೇನು ಸಮಂಜಸ್ಥತೆಯನ್ನು ಕಾಣ್ತೈತಿ ಅಂತ ಇಲ್ಲಿ ಪ್ರಮುಖವಾಗಿ ಹೇಳಲಾಗುತ್ತೆ ಸ್ನೇಹಿತರೆ ನೋಡೋಣ ಹತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳ ಬ ಬಲಗಳು ಮತ್ತು ನಿನ್ನತೆಗಳನ್ನು ಪತ್ತೆ ಹಚ್ಚಲು ಬಳಸುವ ಪರೀಕ್ಷೆ ಆಪ್ಷನ್ ಎ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆ ಪರೀಕ್ಷೆ ಆಪ್ಷನ್ ಬಿ ಕ್ಲಿನಿಕಲ್ ಪರೀಕ್ಷೆ ಆಪ್ಷನ್ ಸಿ ಸಾಧನಾ ಪರೀಕ್ಷೆ ಆಪ್ಷನ್ ಡಿ ನೈದಾನಿಕ ಪರೀಕ್ಷೆ ಹಾಗಾದ್ರಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ನೋಡಿದಾಗ ಆಪ್ಷನ್ ಡಿ ನೈದಾನಿಕ ಪರೀಕ್ಷೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಪ್ರಮುಖವಾಗಿ ನೈದಾನಿಕ ಪರೀಕ್ಷೆ ಸರಿಯಾದ ಉತ್ತರ ನೋಡಿ ಇಲ್ಲಿ ಒಂದು ಮೌಲ್ಯಗಳ ಒಂದು ಏನಂತಂದರೆ ಈಗ ಬಲಗಳು ಮತ್ತು ನ್ಯೂನ್ಯತೆಗಳು ಅಂತಂದಾಗ ನೈದಾನಿಕ ಪರೀಕ್ಷೆ ಆಗುತ್ತೆ ಆದರೆ ವಿದ್ಯಾರ್ಥಿಗಳ ಒಂದು ಸಾಧನೆ ಅಥವಾ ಒಂದು ಮೌಲ್ಯಮಾಪನವನ್ನು ಪತ್ತೆ ಹಚ್ಚುವಂಥ ಪರೀಕ್ಷೆ ಯಾವುದಂತಂದಾಗ ಸಾಧನಾ ಪರೀಕ್ಷೆ ಅಂತಂದು ತೊಗೊತೀವಿ ನಾವು ನಾನು ಈಗಾಗಲೇ ನಿಮಗೆ ಒಂದು ಸೆವೆಂಟೀನ್ ಕ್ವಶನ್ ಇದು ಫಿಫ್ಟೀನ್ ಕ್ವಶನ್ ಅನ್ಸರ್ ಪಡಿಸುವಾಗ ಕೂಡ ಈ ಒಂದು ಪ್ರಶ್ನೆ ಬಂದಿತ್ತು ಅಲ್ಲಿ ಹೇಳಿದ್ದೆ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು ಪತ್ತೆ ಹಚ್ಚಲಿಕ್ಕೆ ಮಾಡುವಂಥ ಒಂದು ಪರೀಕ್ಷೆ ಯಾವುದಂದರೆ ಸಾಧನಾ ಪರೀಕ್ಷೆ ಆದರೆ ಅವರಲ್ಲಿರುವ ಒಂದು ಕೊರತೆ ಆಗಿರ್ಬೋದು ಅಥವಾ ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಮಾಡುವ ಪರೀಕ್ಷೆ ನೈದಾನಿಕ ಪರೀಕ್ಷೆ ಪರೀಕ್ಷೆ ಆಗಿದೆ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಹನ್ನೊಂದನೇ ಪ್ರಶ್ನೆ ಒಂದು ಆರು ವರ್ಷ ಮಾನಸಿಕ ವಯಸ್ಸುಳ್ಳ ಮಗುವು ನಾಲ್ಕು ವರ್ಷ ವಯಸ್ಸಿನ ಮಗುವಾಗಿದ್ದರೆ ಅವರನ್ನು ನಾವು ಹೀಗೇ ಕರೆಯಬಹುದು ಏನು ಆಪ್ಷನ್ ಎ ಸಾಧಾರಣಕ್ಕಿಂತ ಮೇಲ್ಪಟ್ಟು ಆಪ್ಷನ್ ಬಿ ಸಾಧಾರಣ ಆಪ್ಷನ್ ಸಿ ಪ್ರತಿಭಾವಂತ ಆಪ್ಷನ್ ಡಿ ಏನಿದೆ ದಡ್ಡ ನೋಡಿ ಪ್ರಮುಖವಾಗಿ ಹೇಳ್ತಾರೆ ಆರು ವರ್ಷದ ಮಾನಸಿಕ ವಯಸ್ಸುಳ್ಳ ಮಗು ನಾಲ್ಕು ವರ್ಷ ಅಂದ್ರೆ ನಾಲ್ಕು ವರ್ಷದ ಮಗುವಿಗೆ ಆರು ವರ್ಷಕ್ಕೆ ಇರುವಂಥ ಮೆಂಟಾಲಿಟಿ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಆ ಮಗು ತುಂಬ ಪ್ರತಿಭಾವಂತ ಆಗಿರುತ್ತೆ ಮತ್ತು ಅದರ ಬುದ್ಧಿಶಕ್ತಿ ಮಟ್ಟ ಏನಿರುತ್ತೆ ವಯಸ್ಸಿಗೆ ಮೀರಿದ್ದಾಗಿರುತ್ತೆ ಅಂದರೆ ಅದು ನಾಲ್ಕು ವರ್ಷದ ಮಗು ಆರು ವರ್ಷ ಅಂತಂದರೆ ಪ್ರಮುಖ ಎರಡು ವರ್ಷಗಳ ಅತಿ ಹೆಚ್ಚಿನ ಒಂದು ಬುದ್ಧಿಮಟ್ಟವನ್ನು ಹೊಂದಿರುವ ಕಾರಣ ಅದು ಪ್ರತಿಭಾವಂತ ಮಗು ಅಂತಂದು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೇವೆ ನೋಡೋಣ ಹನ್ನೆರಡನೇ ಪ್ರಶ್ನೆ ಬ್ಲೂಮನ ಪರಿಷ್ಠಿತ ಬೋಧನಾ ಉದ್ದೇಶದ ಪ್ರಕಾರ ಜ್ಞಾನಾತ್ಮಕ ಪ್ರಕ್ರಿಯೆ ಅತ್ಯುನ್ನತ ಹಂತವು ಆಪ್ಷನ್ ಎ ಅರ್ಥ ಮಾಡಿಕೊಳ್ಳುವುದು ಆಪ್ಷನ್ ಬಿ ಮೌಲ್ಯಮಾಪನ ಆಪ್ಷನ್ ಸಿ ಸೃಷ್ಟಿಸುವುದು ಆಪ್ಷನ್ ಡಿ ಸಂಶ್ಲೇಷಿಸುವುದು ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಆಪ್ಷನ್ ಸಿ ಸೃಷ್ಟಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಒಂದು ಬ್ಲೂಮನ ಪರಿಷ್ಠಿತ ಬೋಧನಾ ವಿದೇಶದ ಪ್ರಕಾರ ಒಂದು ಜ್ಞಾನಾತ್ಮಕ ಪ್ರಕ್ರಿಯೆ ಅತ್ಯುನ್ನತ ಹಂತ ಯಾವುದಂದರೆ ಸೃಷ್ಟಿಸುವುದು ಆಗಿದೆ ಹದಿಮೂರನೇ ಪ್ರಶ್ನೆ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಎಲ್ಲ ರೀತಿಯ ಪ್ರಾಣಿಗಳನ್ನು ಲವಣಗಳನ್ನು ಮತ್ತು ಸಸ್ಯಗಳನ್ನು ಗುರುತಿಸುವ ಹಾಗೂ ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೀಗೆ ಕರೆಯುವರು ಆಪ್ಷನ್ ಎ ನೈಸರ್ಗಿಕ ಬುದ್ಧಿಶಕ್ತಿ ಆಪ್ಷನ್ ಬಿ ಶಾಬ್ದಿಕ ಭಾಷಾ ಬುದ್ಧಿಶಕ್ತಿ ಆಪ್ಷನ್ ಸಿ ಅಂತರ್ವ್ಯಕ್ತ ಬುದ್ಧಿಶಕ್ತಿ ಆಪ್ಷನ್ ಡಿ ಏನಾಯಿತು ತಾರ್ಕಿಕ ಬುದ್ಧಿಶಕ್ತಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಪ್ರಾಣಿಗಳು ಲವಣಗಳು ಸಸ್ಯಗಳು ಅಂದಾಗ ನಮಗೆ ನೈಸರ್ಗಿಕವಾದ ಪರಿಸರ ನೆನಪಾಗುತ್ತೆ ಸೊ ಇಲ್ಲಿ ನಮ್ದು ಉತ್ತರ ಏನು ಅಂತಂದರೆ ನೈಸರ್ಗಿಕ ಬುದ್ಧಿಶಕ್ತಿ ಆಗಿದೆ ಇದೊಂದು ಟ್ರಿಕ್ ಅಂತಂದು ಕೂಡ ತಿಳ್ಕೊಳ್ಳಿ ನೀವು ಯಾಕಂತಂದರೆ ಈ ಒಂದು ಈ ರೀತಿ ಏನಾದರೂ ಕ್ವಶನ್ ಬಂದಾಗ ನೀವು ನೈಸರ್ ಬುದ್ಧಿಶಕ್ತಿ ಇಲ್ಲಿ ಯಾವುದೇ ಒಂದು ತಪ್ಪು ಕೂಡ ಆಗಲ್ಲ ಉತ್ತರ ಆಗುತ್ತೆ ಇಲ್ಲಿ ಹೇಳ್ಬೋದು ನೋಡೋಣ ಪ್ರಶ್ನೆ ವಿಷಯ ಸಂಧಾನ ಪರೀಕ್ಷೆ ಅಳೆಯುವುದು ಆಪ್ಷನ್ ಎ ಮನೋವೃತ್ತಿ ಆಪ್ಷನ್ ಬಿ ವ್ಯಕ್ತಿತ್ವ ಆಪ್ಷನ್ ಸಿ ಸೃಜನಶೀಲತೆ ಆಪ್ಷನ್ ಡಿ ಏನಿದೆ ಬುದ್ಧಿಶಕ್ತಿ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಪ್ರಮುಖವಾಗಿ ವಿಷಯ ಸಂಧಾನ ಪರೀಕ್ಷೆ ಅಳೆಯುವುದು ಯಾವುದಂತಂದಾಗ ವ್ಯಕ್ತಿತ್ವ ಒಂದು ವಿದ್ಯಾರ್ಥಿಯ ವ್ಯಕ್ತಿತ್ವ ಅಥವಾ ಮನುಷ್ಯನ ಒಂದು ವ್ಯಕ್ತಿತ್ವ ನಡೆಯುವಂಥ ಒಂದು ಪರೀಕ್ಷೆಯಾಗಿದೆ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ ನೋಡೋಣ ಹದಿನೈದನೇ ಪ್ರಶ್ನೆ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಈ ಸಾಮರ್ಥ್ಯವನ್ನು ಅಳೆಯುತ್ತದೆ ಆಪ್ಷನ್ ಎ ಸಾಂಖ್ಯ ಸಂಬಂಧ ಆಪ್ಷನ್ ಬಿ ಭಾಷೆ ಆಪ್ಷನ್ ಸಿ ಸೃಜನಶೀಲತೆ ಆಪ್ಷನ್ ಡಿ ಕೈಚಳಕ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಅಂತ ನೋಡಿದಾಗ ಆಪ್ಷನ್ ಡಿ ಕೈಚಳಕ ಸರಿಯಾದ ಉತ್ತರ ಆಗಿದೆ ಪ್ರಮುಖವಾಗಿ ಬುದ್ಧಿಶಕ್ತಿ ಕಾರ್ಯನಿರ್ವಹಣಾ ಪರೀಕ್ಷೆಯು ಒಬ್ಬ ಮನುಷ್ಯನ ಅಥವಾ ಒಂದು ವಿದ್ಯಾರ್ಥಿಯ ಕೈಚಳಕವನ್ನು ಅರಿಯುವಲ್ಲಿ ಸಹಾಯಕವಾಗುತ್ತೆ ಅಂತಂದು ಹೇಳ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಷ್ಟಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಸೆವೆಂಟೀನದ ಒಂದು ಏನಂತಂದರೆ ಪ್ರಮುಖ ಹದಿನೈದು ಪ್ರಶ್ನೆಗಳು ಮುಗಿದು ಇನ್ನೂ ಹದಿನೈದು ಪ್ರಶ್ನೆಗಳಿವೆ ಅವುಗಳನ್ನು ಮುಂದಿನ ಒಂದು ಸೆನ್ಷನ್ನಲ್ಲಿ ತೆಗೆದುಕೊಂಡು ಬಂದು ನಾನು ಸೆವೆಂಟೀನನ್ನು ಕಂಪ್ಲೀಟ್ ಮಾಡಿ ನಂತರ ಏಯ್ಟೀನ್ ಹಾಗೂ ನೈನ್ಟೀನಲ್ಲಿ ನಡೆದಂತಹ ಪರೀಕ್ಷೆಗಳನ್ನು ಕೂಡ ಏನಂತಂದರೆ ಆ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಕೂಡ ತಮ್ಮೊಂದಿಗೆ ನಾನು ಪ್ರಸ್ತುತ ಪಡಿಸ್ತೇನೆ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಇನ್ನೂ ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚು ಅವಧಿ ಒಂದಿಟ್ಟು ಓದಿ ಓದಿ ಅಂತಂದು ಹೇಳ್ತಾ ಯಾಕಂತಂದರೆ ನಮಗೆ ಸಮಯದ ಅಭಾವ ಇರುವ ಕಾರಣ ನಾವು ಎಷ್ಟು ಓದಿದರೂ ಕೂಡ ಕಡಿಮೆನೇ ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಅತಿ ಒಂದು ಹೆಚ್ಚಿನ ಅಭ್ಯಾಸ ಏನಂದರೆ ಒತ್ತು ಕಾಲವನ್ನು ನಮ್ಮ ಒಂದು ವೈಯಕ್ತಿಕ ಕಾಲವನ್ನು ನಾವು ಏನು ಮಾಡಬೇಕು ಅಭ್ಯಾಸದೊಂದಿಗೆ ಅಥವಾ ಪುಸ್ತಕದೊಂದಿಗೆ ಕಳೀಬೇಕು ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ شباب angle دন্যবাদه غواړم ټانکیو سو مچ فار واچینګ